ನಮಸ್ಕಾರ ರೀ ಶರಣ್ ರೀ, ನಾ ನಿಮ್ ಪ್ರೀತಿಯ ಖುಷಿ ಖುಷಿದ ಭಾವನ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿಂದು ಒಬ್ಬ ವ್ಯಕ್ತಿಯನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಇಲ್ಲಿ ಧಾರವಾಡ ಸುತ್ತಮುತ್ತ ಇರೋರಿಗೆ ಅಥವಾ ಕರ್ನಾಟಕದ ಜನಕ್ಕೆ ಹೆಚ್ಚಾಗಿ ಗೊತ್ತಿರುತ್ತೆ, ಆದರೆ ಇನ್ನು ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಅವ್ರು ಯಾರಂತಂದ್ರೆ ಜಾನಪದ ಕಲೆಯ ಕಣಜ ಅಂತಲೇ ಹೇಳ್ಬೋದು, ಅಥವಾ ಜನಪದ ಗೀತೆಗಳ ಕಣಜ ಅಥವಾ ವಿಕಿಪೀಡಿಯಾ ಆಫ್ ಜಾನಪದ ಅಂತಲೇ ನೀವು ಕರಿಬೋದು. ಜಾನಪದ ಕಣಜ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಜಾನಪದ ಕಲೆಗೋಸ್ಕರವಾಗಿ ತಮ್ಮದನ್ನಾಗಿಸಿಕೊಂಡಿರುವಂತಹ ಮಹಿಳೆ ಅಂತಂದ್ರೆ ನಮ್ಮ ಪಾರ್ವತವ್ವ ಹೊಂಗಲ್ ಅವರು. ಇವರನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದ್ದೀನಿ. ಇವರು ಅತಿ ಹೆಚ್ಚಾಗಿ ಅಂದ್ರೆ ಸುಮಾರು ಕೆಲವೊಬ್ಬರು 500 ಅಷ್ಟೆಲ್ಲ ಹಾಡುಗಳನ್ನ ಮತ್ತು ವಿವಿಧ ಎಲ್ಲ ಒಂದು ಪ್ರತಿಯೊಂದು ಕಾರಣ ಕಟ್ಟುಗಳಲ್ಲಿ ಎಲ್ಲ ಫಂಕ್ಷನ್ ಕುರ್ತಾಗಿ ಹಾಡುವಂತಹ ಹಾಡುಗಳು ಇವ್ರಿಗೆ ಗೊತ್ತಿದಾವ. ಅಷ್ಟಲ್ಲದೆ ವಿವಿಧ ರೀತಿಯಾದ ಒಡಪುಗಳನ್ನು ಸಹ ಇವ್ರು ಹೇಳ್ತಾರ, ಅದಕ್ಕೆ ಯಾವುದಕ್ಕೂ ಲೆಕ್ಕಿಲ್ಲ. ಯಾಕಂದ್ರೆ ಜನರಿಂದ ಜನರ ಬಾಯಿ ಕಲ್ಕೊಂಡು ಅವ್ರ ಅಜ್ಜಿಯಿಂದ ಅವ್ರ ತಾಯಿಯಿಂದ ಇವರು ಈಗ ಮುಂದಿನ ಪೀಳಿಗೆಗೂ ಅಂದ್ರೆ ಅವ್ರ ಸೊಸೆಯಂದ್ರು ಅವ್ರ ಮಕ್ಕಳಿಗೋಸ್ಕರನು ಕಲಿಸ್ತಾ ಇದ್ದಾರೆ. ಹಿಂಗಾಗಿ ಅವರಿಂದ ಅವರ ಪರಿಚಯ ಈಗ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿರಂಗಿಲ್ಲ. ಹಳ್ಳಿಯ ಸೊಗಡು ಅಂತಾನೆ ಹೇಳ್ಬೋದು, ಅಥವಾ ಹಳ್ಳಿಯ ಒಂದು ರತ್ನ ಅಂತಾನೆ ಹೇಳ್ಬೋದು. ಅಂತಹ ಪಾರ್ವತಿವ ಹೊಂಗಲ್ ಅವ್ರನ್ನ ಇವತ್ತು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತೀನಿ, ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಇವತ್ತೆಲ್ಲರೂ ಅವ್ರ ಜೊತೆ ಮಾತಾಡೋಣ. ನಮ್ಮ ಹೆಸರು ಪಾರ್ವತಮ್ಮ ಹೊಂಗಲ್ಲ, ದೇವ್ರಿಗೆ ಬಳ್ರಿ. ನಮ್ಮ ಮನೆಯೊಳಗೆ 6 ಮಂದಿ ಇರ್ತೇವೆ ರೀ. ಮಗ ಒಬ್ಬ ರೀ, ಇಬ್ಬರು ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಯಾರ. ಶಶಿ, ಇಬ್ಬರು ಮೊಮ್ಮಕ್ಳು, 6 ಮಂದಿ ದೇವ್ರೆ. ಧಾರವಾಡ ತಾಲೂಕು ದೇವ್ರಿಗೆ ಬಳ್ಳರಿ ನಮ್ದು. ನಮ್ಗೆ 2011 ಇಸ್ವಿ ಒಳಗೆ ರಾಜ ಪ್ರಶಸ್ತಿ ಸಿಕ್ಕತಿ. ನಮ್ಮ ಹಿರಿಯರು ಕಲಿಸಿದ ಹಾಡ್ರಿ. ಹಿಂದಿನಿಂದ ಅಜ್ಜಿ ಹಾಡ್ತಿದ್ಲು, ಆಮೇಲೆ ನಮ್ಮವ್ವ ಹಾಡ್ತಿದ್ಲು, ಈಗ ನಾವು ಹಾಡಾಕತ್ತೇವಿ. ನಮ್ಮ ಸೊಸ್ತೆಯರು, ಮೊಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಕಲ್ತಾವ್ರಿ, ಹಾಡ್ತಾರೆ. ನಮ್ಗೆ ಇದು ಎಲೆಮರೆ ಕಾಯಂಗಿದ್ದವ್ರನ್ನ ಕರೆದು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಮಗೆ ಭಾಳ ಸಂತೋಷ ಅಂತೇಳಿ. ಅವಾಗಿಂದ ಎಲ್ಲಿ ಯಾರು ಕರೆದ್ರು ಒಲ್ಲಿ ಅನ್ನೋದಿಲ್ಲ. ನಾವು ಮೊದಲಾದರೂ ಹೊಕ್ಕಿದ್ದೀವಿ, ಈಗಾದರೂ ಹೊಕ್ಕೇವಿ. ಹೆಣ್ಮಕ್ಳು 4 ಮಂದಿ ಹಾಡ್ತೇವೆ ರೀ, ಇಬ್ಬರ ಹಿಂದೆ ಇಬ್ಬರ ಮುಂದೆ. ತಾಳ ಮೇಳ ಏನಿಲ್ಲರಿ ನಮ್ಮ ಜಾನಪದಕ್ಕೆ. ನಮ್ಮದು ಮೂಲ ಜಾನಪದ ತತ್ವ ಪದ ಹಾಡ್ತೇವಿ. ಆಮೇಲೆ ಶೋಭಾನಿ ತೊಟ್ಲಾಗ ಹಾಕೋದು, ಜೋ ಜೋ ಎನ್ನ ಜ್ಯೋತಿ ಎಕ್ಕಂದ ಅದನ್ನ ಹಾಡ್ತೀವಿ. ಕುಟ್ಟುದು ಬಿಸುಕಲ್ಲಿನ ಹಾಡು. ಆಮೇಲೆ ಒಳಕಲ್ಲು ಪೂಜೆ ಅಂತೇಳಿ ಸುವಿ ಸುವಿ ಸುವಾಲೆ ಈ ಹಾಡು ಹಾಡ್ತೀವಿ. ಗೌರಿ ಹುಣ್ಣಿಮೆವು, ಸೀಗಿ ಹುಣ್ಣಿಮೆವು, ಪಂಚಮಿವು, ಎಲ್ಲ ಥರದ ಮೇಲೆ ಹಾಡು ಹೇಳ್ತೇವೆ ರೀ. ಶಿವ ಪಾರ್ವತಿದು, ಹನುಮಂತಂದು, ಬಸವಣ್ಣಂದು, ಒಂದು ತಿಂಗಳಿಗೆ 12 ಹಬ್ಬದಾವ ರೀ. ಎಲ್ಲ ಹಬ್ಬದ ಮೇಲೆ ಒಂದೊಂದು ಹಾಡು ಒಂದು ಎರಡು ಹಾಡು ಅದಾವ್ರಿ. ಆದರೆ ಅವಶ್ಯ ಬಂದಾಗ ಅವನ್ನಷ್ಟು ಹಾಡ್ತೀವಿ. ಜೋಳದ ಮೇಲೆ ಹಾಡೋದು, ಆಮೇಲೆ ಸುಗ್ಗಿ ಹಾಡು, ಶ್ರೀಶೈಲಕ್ಕೆ ಹೋಗೋದು, ಆಮೇಲೆ ಉಳುವಿಗೆ ಹೋಗೋದು. ಅಂದ್ರೆ ಹಬ್ಬ ಹರಿದಿನ ಎಲ್ಲೆಲ್ಲಿ ಇರ್ತೈತಿ ಅಲ್ಲಿ ಹಾಡು ಕಲ್ತೀವಿ. ನಮ್ಮ ಹಾಡು 500 ಅಂತಾರೆ, 5000 ಅಂತಾರೆ, ಅವ್ನ ಲೆಕ್ಕನ ಹತ್ತಿಲ್ರಿ. ಬಿಸುಕಲ್ಲಿನ ಹಾಡಂತೂ ದಾಟಿ ಎಷ್ಟು ಹಚ್ಚುತ್ತೀವಲ್ಲ ಅಷ್ಟು ಹಾಡು. ಊರ ಮುಂದಿನ ಬಾವಿ ಯಾರ ಕಟ್ಟಿ ಶರತಾಯೇ, ಕಾಲ ಜಾರಿದರ ಒಳಿಯಾಕ, ಗದಗ ಬಿಟ್ಟಿತ ಗಾಡಿ ಕೂಗಿತು ಬಳಿ ನೋಡೆ, ಕಾಲ ನೀ ಜಾರಿದರ ಒಳಿಯಾಕೆಣ್ಣಿನ ಜನ್ಮ, ಮನಸ ಜಾರಿದರ ವನದೇಶ, ಗದಗ ಬಿಟ್ಟಿತ ಗಾಡಿ ಕೂಗಿತು ಬಳಿ ನೋಡೆ. ಹಿಂಗೆ ಅಂದ್ರೆ ದಾಟಿ ಹಚ್ತೇವ್ರಿ ಅದಕ್ಕೆ. ಒಂದು ಹರದ ಹೋಗು ಜೋಳ ಕಡದ ಮಾಡಿ ತಗೋಳ ಅಂತ ಬಿಸುಕಲ್ಲಿನ ಹಾಡು. ಮುಂಜಾನೆಯಿಂದ ಸಂಜೆ ಮಠ ಹಾಡಿದ್ರು ಮುಗಿದಿಲ್ರು. ತವ್ರ ಮನೆ ಹಾಡು, ಅಣ್ಣ ತಂಬರ ಹಾಡು, ಮಕ್ಕಳಿಗೆ ಶಾಲಿಗೆ ಹೋಗೋ ಮಗನ ಮೇಲೆ, ಹೊಲಕ್ಕೆ ಹೋಗೋ ಮಗನ ಮೇಲೆ. ತವ್ರ ಮನೆ ಊರ ಮುಂದಿನ ಹೊಳಿಯ ಕಾಲು ಮಾರಿ ತೊಳಿಯ, ಇವನ್ಯಾರ ಮಗನ ಚೆಲುವನ, ಹರದ ಹೋಗು ಜೋಳ ಕಡದ ಮಾಡಿ ತಗೋಳ, ಇವನ್ಯಾರ ನೀ ಮಗನ ಚೆಲವನ ಬಸಣ್ಣ, ಪಾಂಡುರವರಳಿಯ ಪರದಾನೇ. ಅಣ್ಣ ತಮ್ಮ ಪಾಂಡುರವ್ರವರು ಅದನ್ನ ತವ್ರ ಮನೆ ಸಡಗ್ರ ಹೆಣ್ಮಕ್ಳಿಗೆ, ಅದಕ್ಕೆ ಮಗ ಪಾಂಡುರವರಳಿಯ ಅಂತ ಹಾಡು ಬರ್ತಾವು. ಹೆಣ್ಮಕ್ಳು ಅಂತಾರೆ ಸೊಸ್ತ್ಯಾರ ಅಂತ ಬರ್ತಾವು. ಹೆಣ್ಮಕ್ಳಿಗೆ ಬಳಿ ಇಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದೇ ಥರದ ಹಾಡು ಜಾನಪದ ಎಲ್ಲ ಒಂದು ಇದ್ರ ಬಗ್ಗೆ ಸಂಪ್ರದಾಯದ ಬಗ್ಗೆನೇ ಹಾಡು ರೀ. ಅದಂದ್ರೆ ಅದಕ್ಕೆ ಸಂಪ್ರದಾಯ ಇಡಿಸೋದು, ಅರ್ಶನ ಹಚ್ಚೋದು, ಸುರ್ಗಿ ನೀರು ಹಾಕೋದು, ಆಮೇಲೆ
ಈಗ ತಾಯಿ ದೊಡ್ಡ ದೊಡ್ಡ ಇಷ್ಟನ ಇರ್ತದೆ ನಮ್ಮ ತವ್ರ ಮನ್ಯಾಗ ದೊಡ್ಡವ್ರ ಮಗಳು ಅಂತೇಳಿ ತವ್ರ ಮನ್ಯಾಗ ಇದ್ದಂಗ ಗಂಡನ ಮನ್ಯಾಗ ದೊಡ್ಡ ಇಷ್ಟನ ಮಾಡಬಾರ್ದು. ಆಮೇಲೆ ಸಾಹುಕಾರ ಇರ್ತಾಳ ಅಪ್ಪ ಬಡವ ಗಂಡನ ಕಾಲು ಹೆಂಗೆ ತೊಳೆದು ಅಂತ ಕೇಳ್ತಾನವ. ಅವಾಗ ಆಕೆ ಹೇಳ್ತಾಳ ಆಕಿ ಇದೇನ ಸೋಜೀಗ ಇದೇನ ಈ ಪರೀತ ಬಾಳಿಯಲಿಯಾಗ ಹೊಳೆಯ ಮಾಯಸೋ ಬಾಳಿಯ ಎಲಿಯಾಗ ಹೊಳಿ ಬಾಣಿ ತಗೊಂಡ ತಮ್ಮ ರಾಯರ ಸಿರಿಪಾದ ತೊಳೆದಾಳ ಸೋ ರಾಯರ ಸಿರಿಪಾದ ತೊಳೆದ ಕೇಳತಾಳ ಇಂದಿಗೆ ನಮ್ಮವನ ಬೇಯ ಬೆಡರೆ ಸೋ ಇಂದಿಗೆ ನಿಮ್ಮವನ ನಾವ್ಯಾಕ ಬೇಯೋನ ನಮ್ಮವ ಗಂಜೆ ನಮ್ಮ ಗಂಜೆ ಸೋ ನಮ್ಮವ ಗಂಜಿ ನಮ ಗಂಜಿ ನಡೆದಾರ ಮುತ್ತ ಬಾರಂದ ಕರದೇನೆ ಸೋ ಗಂಡ ಹೇಳ್ತಾನ್ರಿ ಅಂಜಿ ಚಂದಾಗಿ ನಡೆದ್ರ ನಿನ್ನ ಯಾಕೆ ನಾವು ಬೇಯೋನು ಅಂತ ಕೇಳ್ತಾನೆ. ದೊಡ್ಡವರ ದೊಡ್ಡವರ ದೇಶಕ್ಕೆ ದೊಡ್ಡವರ ವಾಲಿಗೆ ನನ್ನ ಕಾಲ ತೊಳೆದೆಲ್ಲ ಸೋ ವಾಲಿಗೆ ನಿನ್ನ ಕಾಲ ನಾಯಕ ತೊಳೆಯಲಿ ಸ್ವಾಮಿ ಮುತ್ತೈದಿ ತಾನ ಪಡೆಯುವುದಕ್ಕೆ ಸೋ ಆಕೆ ಎಂಥ ಶ್ರೀಮಂತನ ಮಗಳಿದ್ರು ಮತ್ತು ಗಂಡನ ಕಾಲು ತೊಳೆಯಬೇಕಲ್ರಿ ಅದಕ್ಕೆ ಯಾಕೆ ತೊಳೆದು ಅಂತ ಕೇಳ್ತಾನವ. ನಾನು ಮುತ್ತೈದು ತಾನು ಬೇಕಾಗಿ ತೊಳೆದೇನಿ ಬಂಗಾರಕದು ಆಸೆ ಮಾಡೋಕ್ಕೆಲ್ಲ ಅಂತ ಹೇಳ್ತಾಳೆ. ಇಂಥವು ತತ್ವದ ಪದ. ಆಮೇಲೆ ಗಂಡನ ಮನೆಗೆ ಮಗಳನ್ನ ಕಳಿಸೋ ಮುಂದೆ ಹೆಂಗೆ ಹೇಳ್ಬೇಕು, ದಾರಿ ಹರಿದು ಕೊಡು ಮುಂದೆ ಹೆಣ್ಣು ಹಿಡಿದು ತಾಯಿಗೆ ಎಷ್ಟು ಕಷ್ಟ ಆಕತಿ. ಅದು ಒಂದು ಸಲ ಹುಬ್ಬಳ್ಳಿಗೆ ಹೋಗಿದ್ದೀವಿ ರೀ, ಅಲ್ಲಿ ಆಡಾಕತ್ರ ಆ ಮನೇನ ಹೆಣ್ಮಕ್ಳು ಆಡಾಕತ್ ಬಿಟ್ರು, ಮಗಳು ಕೊಡೋದು ಕಷ್ಟ ಆಗಿಬಿಡ್ತಲ್ಲ ಅವ್ರಿಗೆ. ಅದಕ್ಕೆ ಇರ್ತಾವಲ್ಲ ಹಾಡ ಹಂಗೆ ಹೇಳಾಕತ್ತಲೆ ಕುಂತ ಮಂದಿ ಅಳಕ್ಕೆ ಶುರು ಮಾಡ್ತಾರ್ರಿ. ಆಮೇಲೆ ಕಿತ್ತೂರು ಚೆನ್ನಮ್ಮಂದು ಹಾಡಾಕತ್ತ ಕಷ್ಟ ಕಷ್ಟ ನಮಗೆ ಬರ್ತಾವ ದುಃಖ. ಆಕೆ ಎಷ್ಟು ಸಹಿಸ್ಕೊಂಡ್ಲಲ್ಲ, ಎಂಥವ್ರು ಬಂದು ಹೊಡೆದ್ರು ನಮ್ಮ ಕನ್ನಡ ರಾಜ್ಯದೊಳಗೆ. ಕಿತ್ತೂರು ಚೆನ್ನಮ್ಮ ಎಂಥ ಹೋರಾಟ ಮಾಡಿ ಹೆಣ್ಮಕ್ಳಿಗೆ ಅದೊಂದು ಪಾಠ ಕಲಿಸಿಕೊಟ್ಟು ಹೋದ್ಲು. ಹೆಣ್ಣಂದ್ರೆ ನಾವು ಹಿಂದೆ ಸರಿಬಾರ್ದು, ಹೆಣ್ಣು ಈಗ ಹೆಣ್ಣು ಹಡ್ದೇವು ಅಂತೇಳಿ ಹೀನಂತ ಮಾತಾಡಬಾರ್ದು. ಅದಕ್ಕೆ ಹೆಣ್ಣಲ್ಲ ಕಿತ್ತೂರ ಚೆನ್ನಮ್ಮ ಹೆಣ್ಣ ಹುಟ್ಟೈತಂತ ಮಾರಿ ಸಣ್ಣದ ಬ್ಯಾಡ ಹೆಣ್ಣಲ್ಲ ಕಿತ್ತೂರ ಚೆನ್ನಮ್ಮ ಸೋ ಹೆಣ್ಣಲ್ಲ ಕಿತ್ತೂರ ಚೆನ್ನಮ್ಮ ಹುಟ್ಟಿ ಬಂದ ಕನ್ನಡ ರಾಜೇವ ಆಳಿದಳ ಸೋ ಅಂದ್ರೆ ಹೆಣ್ಣಂತ ಮಾರಿ ಸಣ್ಣದ ಮಾಡಬೇಡ್ರಿ, ಎಲ್ಲಾರು ಹೋದಲ್ಲಿ ನಾವು ಹೇಳ್ಕೊಡ್ತೇವ್ರಿ ಇವ್ರು ಹೆಣ್ಮಕ್ಳು ಅಂತೇಳಿ. ಹೆಣ್ಣಿಗೆ 9 ತಿಂಗಳ, ಗಂಡಿಗೆ 9 ತಿಂಗಳು, ಹೆರಿಗೆಗೆ ಹೊತ್ತವ್ರು ಹಡಿಯಾಕ. ಅದಕ್ಕೆ ಯಾಕೆ ಹೆಣ್ಣಂತ ಹಿಂಟು ಗಳಿತೀವಿ. ಆಕೆ ಕಿತ್ತೂರು ಚೆನ್ನಮ್ಮ ಕಾಳ ತೊಟ್ಲ ತೂಗು ಕೈ ಜಗತ್ತ ತೂಗುತೈತಿ. ಆ ಕಿತ್ತೂರು ಚೆನ್ನಮ್ಮ ಒಣಕಿ ಹೋಗುವ ಅವ್ರ ಹೆಣ್ಮಕ್ಳಾದ್ರೂ ಗಂಡು ಸಾಧನೆ ಮಾಡ್ಯಾರ. ನಾವು ಹೆಣ್ಣಂತ ಹಿಂದೆ ಜರಿಸ್ಬೇಡ, ನಾವು ಕತ್ತಿ ಹಿಡಿದು ಹೋರಾಟ ಮಾಡೋಕ್ಕೂ ರೆಡಿ ಇರಬೇಕು. ನಮ್ಮ ಮಹಿಳಾ ಸಂಘದೊಳಗೆ ಇದ್ದ ಹೇಳ್ತೇವೆ ಹೆಣ್ಣಂತ ಹಿಂದಕ್ಕೆ ನಿಂತ್ರೆ ನಮ್ಮ ಬಾಳೆ ಆಗಂಗಿಲ್ಲ ಈಗಿನ ಕಾಲದಾಗ, ಮುಂದಕ್ಕೆ ಬರ್ರಿ ಅಂತೀವಿ. ಅಂದ್ರೆ ಮತ್ತೆ ಜಗತ್ತು ನಡೆಯಾಕತ್ತೈತ್ರಿ, ಇಲ್ಲ ಅಂದ್ರೆ ಇನ್ನೂ ಮಹಿಳೆಯರ ಒಂದು ನಿಷ್ಠುರಾಗಿ ನಡೆಯಾಕತ್ತಾರಲ್ಲ ಅವ್ರ ಪುರುಷರು, ಅವರು ಕುಡುಕತನಕ ಬಿದ್ದು ಸರಿಯಾಗಿ ನಡೀವಲ್ರು, ಜಗತ್ತು ಹಾಳಾಗೊಂಡತಿ ಅಂತೇಳಿ ನಾವು ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತೇವಿ, ಹಾಡೂ ಹೇಳ್ತೇವೆ, ಇದ್ರ ಮೇಲೆ ಹಾಡೂ ಕಟ್ಟೇವಿ. ಇಂಥ ಇದ್ರಂಥ ಸಮಸ್ಯೆಗಳು ಜಗ್ಗದ, ಒಂದು ಗಿಟ ಮಾತಾಡೋಕ ಸಾಲಂಗಿಲ್ಲ ಅದು ಒಂದೇ ಎರಡು ದಿನಕ್ಕೆ. ಆದ್ರೆ ನಮ್ಮ ಮಹಿಳೆಯರ ಸಾಹಸ ಎಷ್ಟೈತೆ ಅನ್ನೋದು. ಕಿತ್ತೂರು ಚೆನ್ನಮ್ಮ ಹುಟ್ಟಿ ಬಂದು ಕನ್ನಡ ರಾಜನ ಆಳ್ಯಾಳ, ಅದ್ರಾಗ ನಾವೊಂದು 1/4 ಭಾಗರ ತೋರಿಸೋನಲ್ಲ, ಹಿಂದೆ ಸರಿದು ಬೇಡ ಮಹಿಳೆಯರಂತ ಮನೆ ಹಿಡ್ಕೊಂಡ್ರೆ ಬೇಡ್ರಿ, ಹಚ್ಚಲ ಬಿಟ್ಟು ಹೊರಗೆ ಬರ್ರಿ. ಮೊದ್ಲಿನ ಕಾಲು ಹೋಗೈತಿ, ಮಹಿಳಾ ಸಂಘ ಕಟ್ಟೇವ್ರಿ ನಾವು ನಮ್ಮೂರೊಳಗೆ. ಆತ ನಮ್ಗೆ ಹೇಳಿದ್ನಲ್ಲ, ಧಾರವಾಡ ತಾಲೂಕಿನಾಗ 60 ಹಳ್ಳಿ ತಗೊಂಡು 60 ಹಳ್ಳಿ ಮೇಲೆ ಅಧ್ಯಕ್ಷರಾಗಿನೂ ಇದ್ರ ಬಗ್ಗೆನೇ ಮಾತಾಡ್ತೇವೆ ನಾವು, ಮಹಿಳೆಯರ ಸಲುವಾಗಿನ ಹೋರಾಟ ಮಾಡ್ತೀವಿ, ಇದ್ರ ಬಗ್ಗೆನೇ ಮಾತಾಡ್ತೀವಿ. ನಾವು ಇನ್ನೂ ಕಲೆ ಬೆಳೆಸೂನು ಉಳಿಸೂನು, ಇದನ್ನ ಇನ್ನ ಮಂದಿ ಕಲಿಸ್ಕೊಂತ ಹೋಗೂನು. ಅಮೆರಿಕದವರು ಹಿಂಗಂತ ಒಬ್ಬಕ್ಕೆ ಬಂದಿದ್ರೆ ಆಕಿ ಕೂಡ ಮತ್ತೊಂದಷ್ಟು ಮಂದಿ ಹೆಣ್ಮಕ್ಳು ಬಂದಿದ್ವಿ, ಒಂದು 40 ಮಂದಿ ಆಗಿ ಒಂದು ತಿಂಗಳು ಟ್ರೈನಿಂಗ್ ತಗೊಂಡು ಹೋದ್ರಿ. ಅವರು ಸೀರೆ ಕುಬ್ಸ ಉಟ್ಕೊಂಡು ನಮ್ಮ ಕೂಡ ಫೋಟೋ ತೆಗೆಸ್ಕೊಂಡು ಇಲ್ಲಿ ಅವ್ರಿಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ, ಕನ್ನಡ ಮಾತಾಡೋರ್ನ ಕರ್ಕೊಂಡ್ಬಂದಿದ್ರ ನಮ್ಮ ಕಡೆ ಕೇಳ್ಕೊಂಡು ಅವ್ರು ಹೇಳ್ತಿದ್ರು. ಕಲಿತ್ರಿ ಅವ್ರು ಭಾಷೆ ನಮ್ಮ ಅದ್ರಾಗಿದ್ದ ಜನಪದ ಹಾಡಾಗ್ತವೆ ಅಂದ್ರೆ ಅವರೊಬ್ರನ್ನ ತಂದಿದ್ರಲ್ರಿ, ಅವ್ರವ್ರು ಹೇಳ್ಕೊಡ್ತಿದ್ರು, ನಮ್ಗೆ ಹೇಳಕ್ ಬರ್ತಿದ್ದಿಲ್ಲ ಅವ್ರು ಹೇಳ್ಕೊಡ್ತಿದ್ರು.
ಅವ್ರ ಅವ್ರ ಕಡೆಯಿಂದ ಅವ್ರು ಕಲಿತರು. ನಾವು ಅವ್ರಿಗೆ ಹೇಳಕ್ ನಮ್ಗೆ ಇಂಗ್ಲೀಷ್ ಬರೋಂಗಿಲ್ಲ, ಅವ್ರು ಕನ್ನಡ ಬರೋಂಗಿಲ್ಲ, ಮತ್ತೆ ಹಂಗಾರ ಕನ್ನಡಕ್ಕೆ ನಿಮ್ಮ ಅಂತವ್ರು ಇರ್ತಾರಲ್ಲ ಅವ್ರು ನಮ್ಮ ಕಡೆ ಕನ್ನಡ ತಿಳ್ಕೊಂಡು ಇಂಗ್ಲೀಷ್ನಾಗ ಹೇಳ್ತಿದ್ರು. ಬಟ್ ನೀವು ಹಾಡಿದ ಹಾಡನ್ನ ಕಲಿತು ಹಾಡಿದ್ರು? ಹ್ಞೂ ಹಾಡಿದ್ರಿ, ಕೇಳಿದ್ರಿ? ಕೇಳಿದೀವ್ರಿ. ಅದನ್ನ ಕುಂತ್ಕೊಂಡು ಅಂತ್ಯ ಕುಂತು ಹಾಡಿ ಪೋಟೋ ತರಿಸ್ಕೊಂಡು ಹೋದ್ರಿ. ಶ್ರೀಶೈಲಕ್ಕೆ ಹೋಗೋದು, ಹೋಗೋ ಮುಂದೆ ನಡ್ಕೊಂತ ಹೋಗಿರ್ತಾರೆ ನಮ್ಮ ಹೆಣ್ಮಕ್ಳು. ನಡಿರೋವ ಶ್ರೀಶೈಲಕ್ಕೆ ಹೋಗೋಣ, ನಡೆದ ಗಿರಿ ಅನ್ನೇರುನ ಅಡಕೇಶ್ವರ ಲಿಂಗ ನೋಡೋಣ, ಶಿವನ ಸೇವೆ ಮಾಡೋಣ. ನಡಿರೋವ ಶ್ರೀಶೈಲಕ್ಕೆ ಹೋಗೋಣ. ಗಂಜಿ ಸೀರಿ ನುಟ್ಟಾರ, ಗಂಧದ ಬಟ್ಟನ್ನಿಟ್ಟಾರ, ತಿಂಗಳ ದಿನದ ಒಂದತ್ತ ಕಂದನ ಫಲವ ಬೇಡೂರ. ನಡಿರುವ ಶ್ರೀಶೈಲಕ್ಕೆ ಹೋಗುನ. ಹಿಂಗೆ ಹೋಗಿ ಹೋಗ್ತಾ ಹಾಡ್ಕೊತ ಹೋಗೋದು. ಅವ್ನ ಕರ್ಕೊಂಡು ಎಲ್ಲಾರನ್ನು ಮಹಿಳೆಯವ್ರನ್ನ ಕರ್ಕೊಂಡು ಶ್ರೀಶೈಲಕ್ಕೆ ನಡೆದು ಹೋಗ್ತಾರ ಹಾಡ್ಕೊತ. ಪಾದಯಾತ್ರೆ ಮಾಡ್ತಿದ್ದ? ಪಾದಯಾತ್ರೆ ಮಾಡೋ ಮುಂದೆ ಹಾಡು ಹಾಡಗಳು ಬಂದ ಹತ್ತು ಸಲ ಒಂದೊಂದು ಸಲ ಹೋಗಿದ್ರು. ಆಮೇಲೆ ಎತ್ತಿನಗುಡ್ಡದ ಕಾಲೇಜ್ನೇ ಅವರು ಈ ಕಡೆ ಐತಲ್ರಿ, ಅವರು ಅಲ್ಲಿ ಮೂರು ದಿನ ಟ್ರೈನಿಂಗ್ ತಗೊಂಡು ಅಲ್ಲಿ ಅವರು 20 ಕಿಲೋಮೀಟರ್ ಒಳಗೆ ಬರ್ತಾರಂತ ಅವ್ರು ಕರೆಸಿದ್ರು. ಧಾರವಾಡ ಹುಬ್ಳಿ ಒಳಗೆ ಏನೇನು ಐತೆ ಎಲ್ಲ ಕಡೆ ಕರೆದಿರ್ತಾರೆ, ಎಲ್ಲ ಕಡೆ ಹೋಗುತ್ತೆ. ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರ, ಅಮ್ಮ ಕಲ್ತ್ಕೊಂಡೇ ಹೋಗ್ತಾರ. ಆದರೂ ನಮ್ಮ ಮಾಡ್ನಂಗೆ ಆಗಂಗಿಲ್ಲ ಅಂತಾರೆ. ಅಷ್ಟರ ಕಲಿ ಆಸಕ್ತಿ ಐತೆ ಅಲ್ರಿ, ಸಾಕು ನಾವು ಅಷ್ಟ ಅಂತೀವಿ. ಈಗ ಒಂದಷ್ಟು ಮಂದಿ ಒಲ್ಲೆ ಅಂತಿರ್ತಾರ, ಮತ್ತು ಅವ್ರು ಅಷ್ಟಾರ ಕಲ್ಪ ಉಳಿಸ್ಲಿ ಯಾರು ಒಟ್ಟು ಅಳಕಬಾರ್ದಲ್ಲ. ಅವಶ್ಯ ಇದ್ದಿದ್ದು ಬರ್ಕೊಂಡಾರು ಮಾಡ್ಕೊಂಡು ಓದಿಸ್ತಾರ. ಏನು ನಿಮ್ಮ ಮಗ ಅಂದ್ರೆ ಜನಪದ ನಿಮ್ಮ ಹಾಡುಗಳ ಮೇಲೆ ಪಿ ಎಚ್ ಡಿ ಮಾಡ ಅಂತ. ಹೋದ ವರ್ಷ 9ನೇ ತಿಂಗಳದಾಗ ಡಾಕ್ಟರೇಟ್ ಬಂತು. 2005 ಒಳಗ ಮೈಸೂರು ದಿಗಂತಿಕೆ ಅಂತ ಒಂದು ಅವಾರ್ಡ್ ಬಂದೈತ್ರಿ. ಹೋದ್ಸರ ಈಗ ಇವ್ರು ಪತ್ರಕರ್ತರೊಳಗೆ ಹೆಚ್ಚಿನ ಪತ್ರಕರ್ತ ಅಂತೇಳಿ ಅದು ಮಾಧ್ಯಮ ಅಕಾಡೆಮಿ ಅಂತೇಳಿ ಅದು ಬಂದೈತಿ. 2-3 ಬಂದವ್ರಿ ನಿಮ್ಮ ಜಾನಪದಿಂದ ಅವ್ರಿಗೆ? ಅವನು ಅದು ಜಾನಪದ ಕಣಜ ಅಂತ ಬಂದೈತ್ರಿ. ಆಮೇಲೆ ಅದು ಕರ್ನಾಟಕ ರಾಜ್ಯೋತ್ಸವ ಸನ್ಮಾನ ಆಗ್ಯಾವ್ರಿ. ಮತ್ತೆ ಎಲ್ಲಾರ ಹೋದಲ್ಲಿ ಮಾತಾಡಂತಾರ, ಇಷ್ಟ ಹೇಳ್ತೇನೆ ನಾನು, ನಾ ಭಾಳ ಕಲ್ತಿಲ್ರುವ, ನಾ ಗೌಂಟಿ ಮಾತಾಡ್ತೇನೆ ಮತ್ತೆ ತಿಳ್ಕೊಬೇಡ. ನಮ್ಮ ಭಾಷೆ ಅಲ್ರಿ ಅದು, ಹೋಗ್ತಾರೆ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆ ಹೋಗಿರ್ತಾರೆ. ಕಾರ್ ತಗೊಂಡು ಬಂದು ಕರ್ಕೊಂಡು ಹೋಗಿ ಮತ್ತೆ ಕೊಟ್ಟು ತಂದು ಕಳಿಸೋಕ್ಕ. ಆ ಪಾಟೀಲ್ ಪುಟ್ಟಪ್ಪನ ಮನೆ ಇದ್ರಿಗೆ ಮನೆ ಐತಿ ನೋಡ್ರಿ ಬೆಳಗಾವ್ ಅಂತ ಹುಬ್ಳಿ ಒಳಗೆ. 2 ಸಲ ಹೋದಿವ ಮನೆಗೆ. ಈಗ 4 ವರ್ಷದ ಮುಂದೆ ಕರೆಸಿದ್ರು, ಹೆಣ್ಮಗಳ ಮದುವೆ ಇತ್ತು, ಈಗ ಮೊನ್ನೆ ಕರೆಸಿದ್ರು. ಅದಕ್ಕೂ ಹೇಳಿದ್ನಲ್ಲ ಸಿಗ್ಗಾವ ಹಾವೇರಿ, ಆಮೇಲೆ ದಾವಣಗಿರಿ, ಅವರು ಭಾಳ ಕಡೆ ಹೋಗ್ಯಾವ್ರಿ. ಹಾಡಕ್ಕೆ ಕರೆಸಿರ್ತಾರ್ರಿ. ಬೆಳಗಾವಿ ಉಮೇಶ್ ಕತ್ತೆಯವ್ರ ಮನೆಗೆ ಹೋಗಿದ್ವಿ, ಹುಬ್ಬಳ್ಳಿ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿದ್ವಿ, ಬೆಂಗಳೂರಾಗ ರವಿ ಬಳಗೇರ್ ಅಂತೇಳಿ ಅವ್ರ ಮಗಳಿಗೆ ಮಗಳ ಮದುವೆಗೆ ಹೋಗಿದ್ವಿ. ಆಮೇಲೆ ಬೇರೆ ಬೇರೆ ಅಲ್ಲೇ ಅಲ್ಲೇ ಹೋಗ್ಯಾವ್ರಿ ಹಾಡಕ್ಕೆ. ಗುಲ್ಬರ್ಗಕ್ಕೆ ಹೋಗಿದ್ವಿ, ಮೈಸೂರು, ಬೆಂಗಳೂರು, ಈಗ ಇಷ್ಟು ಕಚ್ಚಿ ಕರ್ನಾಟಕ ಎಲ್ಲ ಅಡ್ಡಾಡ್ಯಾವ್ರಿ. ಮುಂದೆ ಉಳಿವಿಗೆ ಹೋಗಾಕ ಹೊಳವದೊಳಗದಾರೆ, ಕಳಸ ಕಂಡ ಕೈಯ ಮುಗದೇನುಳವಿ ಬಸುವ ಬೆಳಗುವೆ ಆರತಿಯ, ಶ್ರೀ ಚೆನ್ನ ಬಸುವ ಗೆತ್ತುವೆ ಆರತಿಯ. ಕೋಡಾಗ ಕೋಡೆಣಸ ಕೊರಳಾಗ ಉರಿ ಗೆಜ್ಜೆ, ಹೊನ್ನ ಗದ್ದಿಗೆ ಮೇಲೆ ಹೊಳೆಯುಳವಿ ಬಸುವಾಗ ಬೆಳಗುವೆ ಆರತಿಯ, ಶ್ರೀ ಚೆನ್ನ ಬಸುವ ಗೆತ್ತುವೆ ಆರತಿಯ. ಎಡಕ ದಿಂಡಲ ಮಡ್ಡಿ ಬಲಕ್ಕ ಸಾಗ್ವಾನಿ ನಾಟ, ನಡಕ ಇರುವ ನಮ್ಮ ನೀಲಮ್ಮ ತಾಯಿಗೆ ಬೆಳಗುವೆ ಆರತಿಯ, ಶ್ರೀ ಚೆನ್ನ ಬಸುವ ಎತ್ತುವೆ ಆರತಿಯ. ಉಳವಿಯ ಊರಾಗ ಬಸವಣ್ಣನ ಪವಳಾಗ, ಭಜನೆ ಮಾಡುತ್ತ ನಾವು ನಿಜ ಮುಕ್ತಿ ಪಡೆಯುನ ಬೆಳಗುವೆ ಆರತಿಯ, ಶ್ರೀ ಚೆನ್ನ ಬಸುವ ಗೆತ್ತುವೆ ಆರತಿ.